ಮೊದಲೇದಾಗಿ ಅನಿಲ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ಅನಿಲ್ ಕುಮಾರ್ ಅವ್ರ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಯಾರು ಗೆಲ್ತಾರೆ ಸರ್ ದಾವಣಗೆರೆಯಲ್ಲಿ ಈ ಬಾರಿ? ನಿಮ್ಮ ಬೆಂಬಲ ಯಾರಿಗೆ? ನರೇಂದ್ರ ಮೋದಿಗೆ. ಅಂದ್ರೆ ಅಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವ್ರು ನಿಂತಿದ್ದಾರೆ. ರೀಸೆಂಟ್ ಆಗಿ ತುಂಬಾ ಪರ್ಸನಲ್ ಅಟ್ಯಾಕ್ ಮಾಡಿದ್ರು ಇವರು, ಬರೀ ಅಡಿಗೆ ಮನೆ ಮಿಸ್ಲು ಅದು ಅದೆಲ್ಲ ಹೇಳ್ಬಾರ್ದು ಮೇಡಮ್, ಒಬ್ರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಬಾರ್ದು. ಓಕೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದೀರಿ? ಅದು ಇವರು ಇವರು ಅವ್ರ ಗಾಯತ್ರಿ ಸಿದ್ದೇಶ್ವರ ಕ್ಯಾಂಡಿಡೇಟ್ ಮೇಲೆ ಇವ್ರು ಅಡಿಗೆ ಮಾಡಕ್ ಮಾತ್ರ ಮಿಸ್ಲು, ಇವ್ರು ಎಲೆಕ್ಷನ್ ಇಲ್ಲ ಕಿದಿಲ್ಲ ಅದಿಲ್ಲ ಅಂತೇಳಿ ತುಂಬಾ ಪರ್ಸನಲ್ ಅಟ್ಯಾಕ್ಸ್ ಮಾಡಿದ್ರು. ಅವ್ರು ವೈಯಕ್ತಿಕದಿಂದಲೇ ಮಾಡಿದ್ರು, ಅದೆಲ್ಲ ಮಾಡಬಾರ್ದು ಆಕ್ಚುಲಿ. ಒಟ್ಟಾರೆಯಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರೇ ಗೆಲ್ತಾರೆ ಅಂತ ಹೇಳ್ತೀರಿ, ಮೊದಲ ಬಾರಿಗೆ ರಾಜಕೀಯಕ್ಕೆ ಮುನ್ನೆಲೆಗೆ ಬಂದಿದ್ದಾರೆ, ಏನ್ ಹೇಳ್ತೀರಿ? ಈ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಅಂದ್ರೆ ಅದೇ ಅವ್ರ ಮನೆತನ, ಮತ್ತೆ ಅವ್ರ ಸ್ವಲ್ಪ ಇದು ವೀರಶೈವ ಲಿಂಗಾಯತರು ಇದಕ್ಕೆ ಅಧ್ಯಕ್ಷ ಆಗಿದ್ದಾರೆ, ಅದೆಲ್ಲ ಏನು ನೋಡ್ಬೇಕು. ಅದೇ ಚಿಕ್ಕಾಪುರ ದುಡ್ಡಿರೋರು, ಏನಾಗುತ್ತೆ ಏನಾಗುತ್ತಿಲ್ಲ ನೋಡ್ಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅನಿಲ್ ಅವರೇ. ಆಲೇಶ್ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಸರ್. ನಮಸ್ತೆ, ನಮಸ್ತೆ ಮೇಡಮ್ ಅವರೇ. ಯಾರು ಗೆಲ್ತಾರೆ ಸರ್ ದಾವಣಗೆರೆಯಲ್ಲಿ? ಮೇಡಮ್ ಅವರೇ, ಗಾಯತ್ರಿ ಸಿದ್ದೇಶ್ ಅವರು. ಯಾಕೆ, ಯಾವ ಕಾರಣಕ್ಕೆ? ಮೇಡಮ್ ಅವರೇ, ಈಗ ನಮ್ಮ ದೇಶ ಉಳಿಗೋಸ್ಕರ ನರೇಂದ್ರ ಮೋದಿ ಒಳ್ಳೆ ನಾಯಕರು ಸಿಕ್ಕಿರೋದಕ್ಕೋಸ್ಕರ ಅದಕ್ಕೋಸ್ಕರ ಅವರೇ ಗೆಲ್ತಾರೆ. ದಾವಣಗೆರೆ ಸಂಸದರಾಗಿ ಸಮರ್ಥವಾಗಿ ಕೆಲಸ ನಿಭಾಯಿಸ್ತಾರೆ ಅಂತ ಅನ್ಸುತ್ತಾ ಗಾಯತ್ರಿ ಸಿದ್ದೇಶ್ವರ ಅವರು ಮಾಡ್ತಾರೆ ಮೇಡಮ್, ಮಾಡ್ತಾರೆ. ಹೇಗೆ ಹೇಗೆ ಅಂದ್ರೆ, ಈಗ ಸಿದ್ದೇಶ್ವರ ಸಂಸದರಾಗಿದ್ರು ಅನ್ನೋ ಕಾರಣಕ್ಕ ಅಥವಾ ಹೆಂಗೆ? ಸಿದ್ದೇಶ್ವರ ಅವರು ಆಲ್ರೆಡಿ ಮೂರ್ ಸಲ ಆಗಿದ್ರು, ಇದಕ್ಕೆ ಸ್ವಲ್ಪ ಅವರೇ ಅವರೇ ಅವರ ಹೆಂಡತಿಗೆನೆ ಟಿಕೆಟ್ ಕೊಟ್ಟಿದ್ ಸರಿಯಾಗಿ ಇದೆ ಅಂತ ಹೇಳ್ತೀರಿ ಕುಟುಂಬಕ್ಕೆನೆ? ಮೇಡಮ್ ಬರೇ, ಈಗ ಅದು ಚರ್ಚೆ ಮೇಡಮ್ ಬರೇ, ಈಗ ನಮಗೋಸ್ಕರ ದೇಶ ಇದಕ್ಕೋಸ್ಕರ ನಮ್ ಮೇಲ್ಗಡೆ ನೋಡ್ತಾರೆ ಮೇಡಮ್ ಬರೇ. ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅಭ್ಯರ್ಥಿ ಅನ್ನೋದ್ ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ತೀರಿ? ಧನ್ಯವಾದ ಹಾಲೇಶ್ ಅವರೇ ಕರೆ ಮಾಡಿ. ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಸರ್. ರಾಜಶೇಖರ್ ಅವ್ರು ಯಾರು ಗೆಲ್ತಾರೆ ದಾವಣಗೆರೆಯಲ್ಲಿ ಈ ಸಾರಿ? ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್. ಯಾಕೆ? ನಮ್ಮ ದಿಟ್ಟವಾದ ನಾಯಕ ಪ್ರಧಾನಮಂತ್ರಿ ಮೋದಿ ಆಗಿರುತ್ತಿದ್ದ, ಹಾಗಾಗಿ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು, ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತಾರೆ ಮೋದಿ ಅವರು ಅನ್ನೋ ಕಾರಣಕ್ಕೆ ಗಾಯತ್ರಿ ಸಿದ್ದೇಶ್ವರ್ ಅಂತ ಹೇಳ್ತೀರಾ? ಹೌದು, ಖಂಡಿತ. ಈ ಕಡೆ ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಿ? ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಎರಡೂ ಕಡೆ ಕೂಡ ಕಾಂಗ್ರೆಸ್ ಗೆದ್ದಿದೆ. ಪ್ರಭಾ ಮಲ್ಲಿಕಾರ್ಜುನ್ ವ್ಯಕ್ತಿ ಅವರು ಒಳ್ಳೆ ವ್ಯಕ್ತಿ, ಬಟ್ ದೇಶ ಅಂತ ಬಂದಾಗ ಪ್ರಧಾನಿ ಮೋದಿ ಅವರಿಗೆ ಸಪೋರ್ಟ್ ಮಾಡೋಕೆ ಒಂದೇ ಉದ್ದೇಶ, ಲೋಕಸಭೆ ಚುನಾವಣೆ ಅಂತ ಬಂದಾಗ ಬಿಜೆಪಿ ಅಂತಾನೆ ಹೇಳ್ತೀರಿ? ಅಂತ 100% ಮಾಡ್ತಾರೆ. ಓಕೆ 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 ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸಿದ್ದಪ್ಪ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ಸಿದ್ದಪ್ಪ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಈ ಸಾರಿ ಕಾಂಗ್ರೆಸ್ ಗೆಲ್ತ ಮೇಡಮ್. ಪ್ರಭಾ ಮಲ್ಲಿಕಾರ್ಜುನ್ ಅವರು. ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆಲ್ತಾರೆ. ಯಾಕೆ? ಯಾಕೆ ಅಂದ್ರೆ ಮೋದಿ ಸುಮ್ನೆ ಏನ್ ಮೇಡಮ್ ಜನ ಹೊಡ್ಕೊಳ್ಳೋದು, 120 ಲಕ್ಷ ಕೋಟಿ ಸಾಲ ಮಾಡಿರೋ ಮೋದಿ ಇಲ್ಲಿ ರೈತರಿಗೆ ಒಂದು ಪೈಸದ್ದು ಸಹಾಯ ಮಾಡಿದಾರ? ಬರೇ ರೋಡು ಏರ್ಪೋರ್ಟ್ ಒಂದು ಕೋಟ್ಯಾಧಿ ಶುರು ಮಾಡಿರಿ, ಬಡವ್ರು ಇಲ್ಲಿ ಉಣ್ಣ ಕನ್ನ ಇಲ್ಲ, ನೀರಿಲ್ಲ, ಮಳಿಲ್ಲ. ಹಲೋ ಹೇಳಿ ಹೇಳಿ ಸರ್. ಏನು ನಮ್ ಕರ್ನಾಟಕಕ್ಕೆ ಏನ್ ಮಾಡಿದಾರೆ ಅಂತ ಇವ್ರು ಹಿಂಗ್ ಹೊಡ್ಕಂತಾ ಇದಾರೆ ಬಿಜೆಪಿ ಅವರು? ಏನ್ ಮಾಡಿದಾರೆ ಹೇಳಿ ಮೇಡಮ್. ನೀವೇ ಹೇಳ್ಬೇಕು ಸರ್, ಯಾಕೆ ಈಗ ಕಾಂಗ್ರೆಸ್ ಅಂದ್ರಲ್ವಾ, ಯಾಕೆ ಕಾಂಗ್ರೆಸ್ ಓಟ್ ಹಾಕಬೇಕು ಅಂತ? ಅಟ್ಲೀಸ್ಟ್ ಇವತ್ತು 2000 ಕೊಡೋದ್ರಿಂದ ಒಂದ್ ಮನೆಯಲ್ಲಿ ಗಂಡ ಕುಡ್ದು ಬಂದ್ರು, ಹೆಣ್ಣು ಮಗಳು ಒಂದು ಗ್ಯಾಸ್ ಸಿಲಿಂಡರ್ ಇಳಿಸ್ಕೊಂಡು ಮಕ್ಕಳಿಗೆ ಊಟ ತಿರ್ತಾ ಇದ್ದಾಳೆ ಮೇಡಮ್. ಅಂದ್ರೆ ಪಂಚ ಗ್ಯಾರಂಟಿ ಮಾಡಿದ್ದಾರೆ, ಅದರಿಂದ ಅನುಕೂಲ ಆಗ್ತಿದೆ, ಅದಕ್ಕೆ ಕಾಂಗ್ರೆಸ್ ಅಂತೀರಿ? ಇಲ್ಲ ಇಲ್ಲ, ಕೆಲಸ ಒಂದು ಮಾಡಿದಾರೆ ಅಂತಲ್ಲ, ದೇಶ ಚಿಂತನೆ ಇರಬೇಕು. ಇವರು ಮೋದಿ ಹೇಳ್ತಾರಲ್ಲ ಮೇಡಮ್, ನಾನು ದೇಶಕ್ಕೆ 10 ವರ್ಷ ಏನ್ ಮಾಡಿದೀನಿ ಅಂತ ಒಂದು ಸಭೆಯಲ್ಲೆಲ್ಲ ಹೇಳಲ್ಲ ಮೇಡಮ್. ಅವರು ಬರೀ ಜಾತಿ ಹೇಳ್ತಾರೆ, ದೇವಸ್ಥಾನ ತೋರಿಸ್ತಾರೆ, ಇಲ್ಲಿ ಕೆಂಪು ಬಾವುಟ ತೋರಿಸ್ತಾರೆ, ಈ ದೇಶಕ್ಕೆ ಅದೇ ಬೇಕಾಗಿರೋದು. ಯುವಕರು ಏನ್ ಮಾಡ್ತಾ ಇದ್ದಾರೆ ರೋಡಲ್ಲಿ ಇಂಜಿನಿಯರಿಂಗ್ ಮುಗಿಸಕ್ಕೆ ಒಬ್ಬ 25 ಲಕ್ಷದಿಂದ 30 ಲಕ್ಷ ಒಂದು ತಂದೆ ತಾಯಿಗಳು ಖರ್ಚು ಮಾಡಿರ್ತಾರೆ, ಅವರು 20,000 ಕ್ಕೆ 30,000 ಕ್ಕೆ ಸಂಬಳಕ್ಕೆ ಹೋಗ್ತಾ ಇದಾರೆ,
ಅದ್ರ ಬಗ್ಗೆ ಮೋದಿ ಯಾಕೆ ಮಾತಾಡಲ್ಲ? ಓಕೆ ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸಿದ್ದಪ್ಪರೆ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.